ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾವು ಪಯಣ ವಿಂಟೇಜ್ ಕಾರುಗಳ ಮ್ಯೂಸಿಯಂ ಹತ್ರ ಇದ್ದೇವೆ. ಹೌದು, ಇದು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇನಲ್ಲಿ ಮೈಸೂರಿಗೆ ಸುಮಾರು 12 ಕಿಲೋಮೀಟರ್ ದೂರದಲ್ಲಿ ಪಯಣ ಹೆಸರಿನಲ್ಲಿ ವಿಂಟೇಜ್ ಕಾರ್ ಮ್ಯೂಸಿಯಂ ನಿರ್ಮಾಣಗೊಂಡಿದೆ. ಇದು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಸ್ಥಾಪಿಸಿರುವ ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಂ ಭಾರಿ ಆಕರ್ಷಣೆಗೆ ಒಳಗಾಗಿದೆ. ಈ ವಿಂಟೇಜ್ ಕಾರ್ ಮ್ಯೂಸಿಯಂನಲ್ಲಿ 4-5 ದಶಕಗಳ ಹಿಂದಿನ ಕಾರುಗಳನ್ನು ಸುರಕ್ಷಿತವಾಗಿ ಇಟ್ಟು ಅದನ್ನು ಸಂರಕ್ಷಿಸಿ ಪ್ರದರ್ಶನಕ್ಕೆ ಮ್ಯೂಸಿಯಂನಲ್ಲಿ ಇಡಲಾಗಿದೆ. ಈ ವಸ್ತು ಸಂಗ್ರಹಾಲಯವು ವಿಶಾಲವಾದ ಗ್ಯಾಲರಿಗಳನ್ನು ಹೊಂದಿದೆ. ಅದರ ಜೊತೆಗೆ 2-3 ದಶಕಗಳ ಹಿಂದಿನ ಚೇತಕ್ ಸ್ಕೂಟರ್ಗಳು, ನಾಣ್ಯಗಳು, ಹಿಂದಿನ ಕಾಲದ ಆಯುಧ ಮತ್ತು ಇತರ ವಾಹನಗಳು ಕೂಡ ಇಲ್ಲಿವೆ. ವಿಂಟೇಜ್ ಕಾರ್ ಮ್ಯೂಸಿಯಂ ಪ್ರತಿದಿನ ಬೆಳಿಗ್ಗೆ 9:00 ರಿಂದ ಸಂಜೆ 8:00 ರವರೆಗೆ ತೆರೆದಿರುತ್ತದೆ. ಈ ಮ್ಯೂಸಿಯಂಗೆ ಪ್ರವೇಶದ ಶುಲ್ಕವಾಗಿ 50 ರೂಪಾಯಿ ಪಡೆಯಲಾಗುತ್ತದೆ. 12 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಉಚಿತವಾಗಿ ಕಾರು ಮ್ಯೂಸಿಯಂ ನೋಡಬಹುದಾಗಿದೆ. ಪಯಣ ಕಾರ್ ಮ್ಯೂಸಿಯಂನಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಾರು ಕೂಡ ಇದೆ, ಮತ್ತು ಜೈ ಚಾಮರಾಜೇಂದ್ರ ಒಡೆಯರವರ ಕಾರು ಕೂಡ ಇದೆ, ಹಾಗೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಕಾರು ಕೂಡ ನಾವು ನೋಡಬಹುದು. ಪ್ರದರ್ಶನದಲ್ಲಿ ಮಿಲಿಟರಿ ಟ್ರಕ್ಗಳು, ಲಾರಿಗಳು, ಸ್ಕೂಟರ್ಗಳನ್ನು ಕೂಡ ನಾವು ನೋಡಬಹುದು. ಈ ಪ್ರದರ್ಶನದಲ್ಲಿ ಪಂಜುರ್ಲಿ ದೈವದ ಮುಖಗಳನ್ನು ಮತ್ತು ತುಳುನಾಡಿನ ಸಾಂಪ್ರದಾಯಿಕ ವಸ್ತುಗಳನ್ನು ಕೂಡ ನಾವು ಕಾಣಬಹುದು. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ಒಳಗಡೆ ಹೋಗಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣ. ನೋಡ್ಕೊಂಡು ಬರೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಒಳಗಡೆ ಹೋಗಿ ಬರೋಣ. ಗಾಂಧೀಜಿ ನೋಡಿ ಇಂತೆ ಕಾರ್ 3000 HP ಈ ಕಾರು ಸ್ಪೀಡ್ ಮ್ಯಾನ್ 4000 RPM ಅಷ್ಟೇ ಆ ಟೈಮಲ್ಲಿ. ಮಾರಿಸ್ ಗ್ಯಾರೇಜ್ ಈಗ MG ಬಂದಿದೆಯಲ್ಲ, ಅದೇ ಅದೇನಾ ಮಾರಿಸ್? ಅದೇ ಅದೇನಾ ಮಾರಿಸ್? ಓಪೆಲ್ ಇದು ಕ್ಯಾಡೆಟ್ 1990. ಮದುವೆ ಆಗಿದೆ ಇದ್ರಲ್ಲಿ. ಗತ್ತು ನೋಡೋಕ್ಲಿ ಗೊತ್ತಾಗದಿಲ್ಲ. ಲೈಟಿಂಗ್ ನೋಡ್ರಿ ನೋಡಿ, ಲೂನಾ ಇದೆ. ಯಾವ ರಿಜಿಸ್ಟ್ರೇಷನ್ ಇದೆ? KA21 ಉಡುಪಿ ಅಲ್ವಾ? ಇಲ್ಲ,
ಅದನ್ನೆಲ್ಲ ತಂದಿದ್ದಾರೆ. ಬಟ್ ಹಳೇದು ಬುಲೆಟ್ ಚೆನ್ನಾಗಿದಲ್ಲ, ಇದು ಡೀಸೆಲ್ ಅನ್ಸುತ್ತ. ಇಲ್ಲಿ ಟ್ರಯಂಪು ಸ್ಪೀಡು, ಟ್ರಂಪು ಟ್ರಯಂಪ್ ಸ್ಪೀಡ್. ಇದು ರಾಜದೂತೆ. ಇದು ಗೊತ್ತು, ಅದು ಚೆನ್ನಾಗಿದೆ ಆಕ್ಚುಲಿ. ಇದ್ರಲ್ಲಿ ಆಕ್ಸಿಡೆಂಟ್ ಆಗಿ ಇದ್ದು ಎಷ್ಟು ಸ್ವಲ್ಪ ಏನು ಕ್ವಾಲಿಟಿ ಆಗಿ ಬಿದ್ದಿದ್ರು ನಮಗೂ ಆ ಕಾನ್ಸೆಷನ್ ಹೈಯೆಸ್ಟ್ ಇತ್ತು. ಬಾಂಬೆ ಟ್ಯಾಕ್ಸಿ, ಇವಾಗಲೂ ಟ್ಯಾಕ್ಸಿ ಬಾಂಬೆ ಟ್ಯಾಕ್ಸಿ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. ಟ್ಯಾಕ್ಸಿ ಬಾಂಬೆ ಟ್ಯಾಕ್ಸಿ ವಿಷ್ಣುವರ್ಧನ್ 1983 ಕೂಡ 12,000 ಬಿಡಿ ಆ ಟೈಮಲ್ಲಿ ಡೀಟೇಲ್ಸ್ ಬರುತ್ತೆ ಅಥವಾ ಬುಕ್ ಹಾಕಿದಾರಲ್ಲ.
ಏನ್ ಲೆಕ್ಕ ಇಲ್ಲ ನೋಡಿ, 10% ಇಲ್ಲ, ಬರೀ ಪ್ಲಾಸ್ಟಿಕ್ ಅಲ್ಲಿ ಮಾಡ್ತಾರೆ. ಅವತ್ತು ನೋಡಿ ನೋಡಿ ಹೆಂಗೆ ಉಡ್ಡು ಆಡ ಡೋರ್ ತೆಗಿಬೋದು, ಎಷ್ಟು ಸೀಟ್, 3 ಸೀಟ್ ಹಿಂದ್ಗಡೆ, ಅದು ಗ್ಲಾಸ್ ಫ್ಯಾನ್ ನೋಡಿ, ಗಾಳಿ ಹೆಂಗಿದೆ. ಇವಾಗ ನಮ್ಮ ಬಿ ಎಮ್ ಡಬ್ಲ್ಯೂ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಸರ್? ಅಲ್ಲ ಅವ್ರದ್ದು ಬರ್ಜಿಲ್ ಹಿಮಾಚಲ್ ಪ್ರದೇಶ್ ಅವಾಗಲೂ ಟಯೇಟ್ ಹೆಂಗಿದೆ ಕೊರಲ್ಲ, ಇದು ಇವಾಗಲೂ ಕೊರಲ್ಲನ ಹೆಂಗಿದೆ ಟೊಯೇಟ ಅದಲ್ವಾ? ಮರ್ಸಿಡಿಸ್ 200D. ಇದು ಮಾಡಲು ಇದು ನ್ಯೂ ಮಾಡಲ್ ಅಲ್ವಾ? ಹಾಂ, 5A. ಅಂದರೆ ಗಿಫ್ಟ್ ಕೊಟ್ಟಿರ್ತಾರೆ. ಸ್ಟೇರಿಂಗಲ್ಲಿ ಸೈಡ್ ಅದರಲ್ಲೇ ಗೇರ್ ಇದೆ. ಮಾಡಲಿ
ರೇವಾ ಕಾರ್ ಹೇಗಿದೆ? ಪ್ರಶ್ನೆ, ಜೆ ಸಿ ಬಿ ಹೆಂಗಿದೆ? ಟ್ರ್ಯಾಕ್ಟರ್, ಫ್ರೀ ಟ್ರ್ಯಾಕ್ಟರ್, ಜೆ ಸಿ ಬಿ. ಆವಾಗ ಫ್ರೀ ಟ್ರ್ಯಾಕ್ಟರ್, ಇವಾಗ ಜೆ ಸಿ ಬಿ. ಕರ್ನಾಟಕ ಹಾಕಿದ್ದಾರೆ, ಕರ್ನಾಟಕದಲ್ಲಿ ಎಲ್ಲಿಂದ ಬೇಕು? ಮನೆಗೆ ಅರಿಯಿದೆ.